ಎರಡನೇ ಹಂತದ ಲೋಕಸಮರಕ್ಕೆ 14 ಕ್ಷೇತ್ರಗಳು ಕಾದು ಕುಳಿತಿದ್ದು, ಕ್ಷೇತ್ರದ ಅಭ್ಯರ್ಥಿಗಳೆಲ್ಲ ಚುನಾವಣೆಯನ್ನು ಎದುರಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗೆ ತೀವ್ರ ಜಿದ್ದಾಜಿದ್ದಿ ಕಣವಾಗಿರುವಂತಹ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಈ ಉರಿ ಬಿಸಿಲಿನಲ್ಲೂ ಕೂಡ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಅಭ್ಯರ್ಥಿಗಳು ಅದ್ದೂರಿಯಾಗಿ ಮತಯಾಚನೆ ಮಾಡ್ತಿದ್ದಾರೆ. ಈ ಕುರಿತಾಗಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎರಡನೇ ಹಂತದ ಲೋಕಸಭೆ ಚುನಾವಣೆ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅದರಲ್ಲೂ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಎರಡನೇ ಹಂತದ ಲೋಕಸಭಾ ಎಲೆಕ್ಷನ್ಗೆ ಕೌಂಟ್ಡೌನ್. ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮತಪೇಟೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಒಂದು ಸಮಯದಲ್ಲಿ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿತ್ತು. ಆದರೆ ಪ್ರಧಾನಿ ಮೋದಿಯವರ ಪ್ರಭಾವದಿಂದ ಕಳೆದ 10 ವರ್ಷಗಳಿಂದ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ಬಿಜೆಪಿ ಹಿಡಿತದಲ್ಲಿದೆ. ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಬಿಜೆಪಿ ಭದ್ರ ಕೋಟೆಯನ್ನ ಭೇದಿಸೋಕೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಎಂಬಿಎ ಪದವೀಧರೆ ಹಾಗೂ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಅಖಾಡಕ್ಕೆ ಇಳಿಸಿದೆ. ಬಿಜೆಪಿ ಭದ್ರ ಕೋಟೆ ಭೇದಿಸಲು ಪಣತೊಟ್ಟ ಕಾಂಗ್ರೆಸ್. ಕ್ಷೇತ್ರದಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರಿಯಾಂಕಾ ಕ್ಯಾಂಪೇನ್. ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿದೆ. ಕ್ಷೇತ್ರದ ಉದ್ದಗಲಕ್ಕೂ ಪ್ರಿಯಾಂಕಾ ಭರ್ಜರಿ ಮತಪೇಟೆ ನಡೆಸ್ತಾ ಇದ್ದಾರೆ. ಈ ಕುರಿತು ಸತೀಶ್ ಜಾರಕಿಹೊಳಿ ಅವರನ್ನ ಮಾತನಾಡಿಸಿದಾಗ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ, ಜನರಿಂದ ಒಳ್ಳೆಯ ಸ್ಪಂದನೆ ಸಿಗ್ತಿದೆ ಅಂತ ತಿಳಿಸಿದ್ದಾರೆ. ವಾತಾವರಣ ನಂಬಿಕೆ ಹೆಚ್ಚು, ನಿಮಗೆ ನೀವು ಅಡ್ಡಾಡ್ತೀರಿ, ನಂಬಿಕೆ ಸ್ಪೀಡ್ ಆಗಿ ನಿಮಗೆ ಹೆಚ್ಚು ಇಂಟರ್ವ್ಯೂ ಮಾಡ್ತೀರಿ ಜನನೇ. ನಿಮಗೆ ಗೊತ್ತಾದ್ರೆ ನಮಗೂ ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ, ಅವ್ರು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಪಕ್ಷ ಇದೆ, ನಾವು ಮಾಡಿದಂಥ ಕಾರ್ಯಕ್ರಮ ಇದೆ, ಆ ಬೇಸ್ ಮೇಲೆ ನಾವು ಚುನಾವಣೆ ಮಾಡ್ತಾಯಿದ್ದೀವಿ. ಬರಲಿ ಬರಲಿ, ಯಾರೆಲ್ಲ ಬರಲಿಕ್ಕೆ ಇಲ್ಲೇನು ಸ್ವತಂತ್ರ ಇರ್ತಾರೆ, ಬರ್ಬೋದು, ಅವ್ರ ಪಕ್ಷದ ಪ್ರಚಾರ ಮಾಡ್ಬೋದು. ನಮ್ಮವರು ಬರ್ತಾಯಿದ್ದಾರೆ, ಬಂದಿದ್ದಾರೆ, ಬಂದು ಹೋಗ್ತಾಯಿದ್ದಾರೆ. ಸ್ವಾಭಾವಿಕ, ಎಲ್ಲರೂ ಅವ್ರ ಕ್ಯಾಂಡಿಡೇಟ್ ಪರವಾಗಿ ಮಾಡೋದು ಪ್ರಚಾರ, ಅವ್ರ ಪಕ್ಷದ ಡ್ಯೂಟಿ. ಅದು ಆಗ್ಬೋದು, ಖಂಡಿತ ಆಗ್ಬೋದು. ಇಲ್ಲೇ ಆಗ್ತದೆ, ಇಡೀ ರಾಜ್ಯದಲ್ಲಿ ಕೂಡ ಶ್ರೀರಕ್ಷೆ ಆಗಿ ಆಗ್ತದೆ. ಬರ್ತಾ 15-17 ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ. 15 ಕನಿಷ್ಠ ಗೆಲ್ಲಬೇಕು, 17 ಆಡಿ ಗೆಲ್ತೀವಿ. ಅಷ್ಟನ್ನು ಮಾತ್ರ ಗೆಲ್ಲುವಂಥ ಅವಕಾಶಗಳಿದೆ. ಅದಕ್ಕೆ ಸಮಾಜಸೇವೆ ಮಾಡ್ತಿದ್ದಾರೆ ಅವರು. ಪಕ್ಷ ನಮಗೆ ನೀವು ಸ್ಪರ್ಧೆ ಮಾಡಬೇಕಂತ ಹೇಳಿದರು. ನಮಗೂ ಸ್ಪರ್ಧೆ ಮಾಡುವಂಥ ಆಸಕ್ತಿ ಇರಲಿಲ್ಲ ಮುಂಚೆ. ಪಕ್ಷ ನೀವೇ ಮನೆ ನಿಲ್ಲಬೇಕಂತ ಸೂಚನೆ ಮೇರೆಗೆ ಇವತ್ತು ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ, ಪಕ್ಷದ ಆದೇಶ. ಅದು ನೋಡೋಣ, ಅದು ಬಂದಾಗ, ಅವಕಾಶಗಳು ಬಂದಾಗ ನೋಡೋಣ. ಈಗ ಅದು ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ಪ್ರಿಯಾಂಕಾ ಕೊಟ್ಟಿದ್ದಾರೆ, ಅವಳು ಗೆಲುವಿಗೆಲ್ಲ ನಾವು ಶ್ರಮ ವಹಿಸ್ತಾ ಇದ್ದೀವಿ. ನೋಡೋಣ, ಈಗ ಹೇಳಲಿಕ್ಕಾಗೋಲ್ಲ ಯಾರಾಗ್ತಾರೆ. ಆದರೂ ಕೂಡ 18 ಜನ ಸ್ಪರ್ಧೆ ಅಂತ ಲೆಕ್ಕ ನಮ್ಮದು, 3 ಜನ ಅಲ್ಲ, 18 ಜನ ಸ್ಪರ್ಧೆ ಮಾಡ್ತಿದ್ದಾರೆ. ಅವರವರು ಕೆಪಾಸಿಟಿ, ಅವರ ಆಕರ್ಷಣೆ, ಅವ್ರ ಕೆಲಸದ ಮೇಲೆ ಜನ ವೋಟ್ ಹಾಕ್ತಾರೆ. ಕಾದು ನೋಡೋಣ. ಸುಡುವ ರಣ ಬಿಸಿಲಲ್ಲೂ ಕಾಂಗ್ರೆಸ್ಗೆ ಭರ್ಜರಿ ರೆಸ್ಪಾನ್ಸ್. ಕೈ ಪ್ರಚಾರಕ್ಕೆ ಸಾವಿರಾರು ಜನ ಆಗಮನ. ಏನೋ ಚುನಾವಣೆ ಕಾವು ಒಂದು ಕಡೆ ಜೋರಾಗಿದ್ರೆ ಬಿಸಿಲಿನ ತಾಪ ಕೂಡ ಅಷ್ಟೇ ಜೋರಾಗಿದೆ. ಸುಡುವ ಬಿಸಿಲಿನಲ್ಲೂ ಜನ ಅತಿ ಉತ್ಸಾಹದಿಂದ ಕಾಂಗ್ರೆಸ್ ಪ್ರಚಾರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಕೈ ಕಾರ್ಯಕರ್ತರ ಮನದಾಳದ ಮಾತು ಹೀಗಿದೆ. ಸರ್, ನೇರ ಒಂದು ಕಡೆ ನೇರ ಹಣಹಣಿ ಹೌದು, ಇನ್ನೊಂದು ಕಡೆ ಏನು ಸಹೋದರಿ ಪ್ರಿಯಾಂಕಾ ಸತೀಶ್ನ ಜಾರಕಿಹೊಳಿ ಏನು ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ, ಒಬ್ಬರು ಒಳ್ಳೆ ಎಂ ಕಾಂ ಗ್ರಾಜ್ಯುಯೇಟು, ಜೊತೆಗೆ ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆ ಕೊಡಬೇಕಂಥದ್ದನ್ನು ಗಮನಿಸಿ ಇವತ್ತು ಪ್ರಿಯಾಂಕಾ ಗಾಂಧಿಯವರು, ಶ್ರೀಮಾನ್ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಖರ್ಗೆ ಸಾಹೇಬರ ಆದಿಯಾಗಿ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಹಳ್ಳಿಯಲ್ಲಿ ಇವತ್ತು ನಾ ಏನು ಹೋಗ್ತಾ ಇದ್ದೀನಿ, ಸನ್ಮಾನ್ಯ ಎ ವಿ ಪಾಟೀಲ್ರ ಮಾರ್ಗದರ್ಶನದಲ್ಲಿ ಇವತ್ತು ಏನು ಕಾರ್ಯಕರ್ತರು ದುಡಿತಾ ಇದ್ದಾರೆ, ಭಾಳಷ್ಟು ಉತ್ಸಾಹದಿಂದ ಅವ್ರನ್ನ ಆರತಿ ಮಾಡಿ ಇದರಿಂದ JCB ತೊಗೊಂಬಂದು ಹಾರ ಹಾಕುವ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರಿಗೆ ಹೆಚ್ಚು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿಬಿಟ್ರೆ ಎಲ್ಲ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಪೂರ್ವದಲ್ಲಿ ಏನು 5 ಗ್ಯಾರಂಟಿಗಳನ್ನು ಯೋಜನೆಯಲ್ಲಿ ರೂಪಿಸಿದ್ರು, ಅದನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು ಮಹಿಳೆಯರು ಉತ್ಸಾಹದಿಂದ ಇವತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಬಹುತೇಕ ನಾವು ಲಕ್ಷಾಂತರ ಮತಗಳ ಅಂತರದಿಂದ ಈ ಬಾರಿ ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನೋಂಥ ಮನೋಭಾವನೆ ಉಂಟಿದ್ದೀನಿ ಸರ್.
ಜಗತ್ತು ಬದಲಾವಣೆ ನಿಯಮ. ಇವಾಗ ಏನಾಗುತ್ತೆ, ಪ್ರತಿಯೊಬ್ಬರು ಮೋದಿಯವರು 10 ವರ್ಷ ನಾವು ಅಧಿಕಾರ ಕೊಟ್ಬಿಟ್ಟಿದ್ವಿ, 10 ವರ್ಷದಿಂದ ಏನು ಕಷ್ಟ ಸುಖ ನೋಡಿದ್ವಿ. ಅದಕ್ಕೆ ಸರ್ಕಾರ ಬದಲಾವಣೆ ಆಗಬೇಕು, ರಾಹುಲ್ ಗಾಂಧಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು, ಮತ್ತೆ ಅವರು ಮೋದಿ ಬರಲಿ. ಒಬ್ಬರಿಗೆ ಒಂದೇ ಸತಿ ಜಾಸ್ತಿ ಅಧಿಕಾರ ಕೊಟ್ಟರೆ ಹಿಟ್ಲರ್ ಸಂಸ್ಕೃತಿ ಆಗಿಬಿಡುತ್ತೆ. ಅದಕ್ಕೆ ಆ ಥರ ಆಗಬಾರ್ದು. ಕಾಂಗ್ರೆಸ್ ಗೆಲ್ಲಿಸಿ ಈ ದೇಶದ ಸಂವಿಧಾನ ಉಳಿಸಬೇಕು, ಎಲ್ಲ ಬಡ ಜನ ಬಡ ವಿದ್ಯಾರ್ಥಿಗಳಾಗಬೇಕು, ಎಲ್ಲ ಜಾತಿ ಧರ್ಮ ಒಂದಾಗಿ ದೇಶದಲ್ಲಿ ನಡ್ಕೊಂಡು ಹೋದ್ರೆ ಸಹ ಈ ದೇಶ ಉಳಿಲಿಕ್ಕೆ ಸಾಧ್ಯ. ಜೈ ಹಿಂದ್, ಜೈ ಭಾರತ್. ಈ ಸಲ ಕಾಂಗ್ರೆಸ್ ಗಾಳಿ ಇದೆ, ಅದಕ್ಕೆ ಕಾರಣ ಈ ಕ್ಷೇತ್ರದಲ್ಲಿ ಮೋದಿ ಗಾಳಿ ಇಲ್ಲ. ಈ ಕ್ಷೇತ್ರದಲ್ಲಿ ಕೇವಲ ಸಿದ್ದರಾಮಯ್ಯ 5 ಗ್ಯಾರಂಟಿ ಗಾಳಿ ಇದೆ. ಹಾಗೂ ಜಾರಕಿಹೊಳಿ ಅವರ, ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಲೋಕೋಪಯೋಗ ಸಚಿವರು, ಬೆಳಗಾವಿ ಜಿಲ್ಲಾ ಅವರು ಸುಸ್ತುವರಿ ಸಚಿವರು ಇದ್ದಾಗ ಈ ಕ್ಷೇತ್ರಕ್ಕೆ 2013 22 ಕೆರೆಗಳಿಗೆ ನೀರು ಆಗಬೇಕಾದ್ರೆ ಅದು ಸತೀಶ್ ಜಾರಕಿಹೊಳಿ ಕಾರಣ. ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ರೀ, ರಾಜಕೀಯದಲ್ಲಿ ಉಪಯೋಗ ಮಾಡೋದಕ್ಕೆ ಅದಕ್ಕೆ ಡಬಲ್ ಟೇಬಲ್ ಧನ ಮಾಡೋಕೆ ಅವ್ರು ರಾಜಕೀಯ ಮಾಡೋದ್ರೆ, ಅವರು ಜನರ ಸೇವಾ ಮಾಡೋಕೆ ಅನ್ನ ಸಬ್ಜಲ್ಲಿ ರಾಜಕಾರಣ ಮಾಡಾನಿಲ್ಲ. ಒಂದು ಕಡೆ ಪ್ರಧಾನಿ ಮೋದಿ ಮತ ಪ್ರಚಾರದಿಂದ ಪುಟಿದೆದ್ದಿರುವ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಕೂಡ ಭರ್ಜರಿ ಮತಯಾಚನೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಚಿತ್ರಣ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಗೆಲುವಿನ ಮಾಲೆ ಯಾರ ಕೊರಳಿಗೆ ಬೀಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಂಜಯ್ ಡೋಂಗರೆ, ಬ್ಯೂರೋ ಚೀಫ್, ನ್ಯೂಸ್ ಅಲರ್ಟ್, ಚಿಕ್ಕೋಡಿ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರತಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.